ಆತ್ಮೀಯ ಸ್ನೇಹಿತ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರಿನ ಸಂಚಾಲಕ ವಿನೋದ್ ಅವರ 35ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಭುವನೇಶ್ವರಿ ಅವರು ಮತ್ತು ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಸಂಪರ್ಕವನ್ನು ಕೊಟ್ಟು ನೂರು ಕಾಲ ಒಳ್ಳೆಯ ಜೀವನವನ್ನು ನಡೆಸಲಿ. ತಾಯಿ ಭುವನೇಶ್ವರಿ ಆಶೀರ್ವಾದದಲ್ಲಿ 12 ವರ್ಷಗಳಿಂದ ನಿರಂತರವಾಗಿ ಕನ್ನಡದ ಹೋರಾಟ ಕನ್ನಡದ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸುವ ಮುಖಾಂತರ ಪೊಲೀಸ್ ಲಾಠಿ ಏಟು ಮತ್ತು ನಮ್ಮ ಜೊತೆಯಲ್ಲಿ ಸಂಘಟನೆ ಬೆಂಗಳೂರಿನ ಸುತ್ತಮುತ್ತ ಸಂಘಟನೆಯನ್ನು ಪ್ರಬಲವಾಗಿ ಕಟ್ಟುವುದರಲ್ಲಿ ನಮ್ಮ ಜೊತೆಯಲ್ಲಿದ್ದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ಆಶಯ ನಿರೀಕ್ಷೆ ಇರಲಿ ಕನ್ನಡ ಪರವಾಗಿ ಕೆಲಸ ಮಾಡಲಿಕ್ಕೆ ಗೊತ್ತಿನ ಯುವ ಪೀಳಿಗೆಗಳು ಬರೋದು ಕಮ್ಮಿ. ಇಂಥ ಸಂದರ್ಭದಲ್ಲಿ ವಿನೋದ್ ಮತ್ತೆ ಒಂದಿಷ್ಟು ಜನ ಯುವಕರನ್ನ ತಂಡವನ್ನು ಕಟ್ಟಲು ನಿರಂತರವಾಗಿ ಹೋರಾಟ ಬರ್ತಾ ಇದೆ. ಇಂಥ ಅನೇಕ ಯುವ ಶಕ್ತಿಗಳು ಬೆಂಗಳೂರು ಅನೇಕ ಯುವ ಶಕ್ತಿಗಳು ಕನ್ನಡಕ್ಕೆ ನಾಡು ನುಡಿ ಜಲ ಮತ್ತು ಕನ್ನಡಕ್ಕೆ ಕನ್ನಡಿಗರಿಗೆ ದೀನದಲಿತರಿಗೆ ಕಾರ್ಮಿಕರಿಗೆ ಒಂದಿಷ್ಟು ನ್ಯಾಯವನ್ನು ಕೊಡಿಸುವಂತ ರಕ್ಷಣೆ ವ್ಯಕ್ತಿ ಮಾಡ್ತಾ ಇದೆ. ಶುಭವಾಗಲಿ. ಇನ್ನೂ ಅನೇಕ ಜನ ಯುವಕರು ಕನ್ನಡ ಹೋರಾಟಕ್ಕೆ ದಂಡೆತ್ತಿ ಬರಲಿ. ವಲಸಿಗರನ್ನು ಬೆನ್ನತ್ತುವಂಥ ಕೆಲಸ, ಕನ್ನಡ ವಿದ್ರೋಹಿಗಳ ಹಿಮ್ಮೆಟ್ಟಿಸುವಂತಹ ಕೆಲಸ, ಕನ್ನಡಕ್ಕೆ ಪ್ರೋತ್ಸಾಹವನ್ನು ಮಾಡುವಂಥ ಕೆಲಸ ಎಲ್ಲರೂ ಸಹ ಮಾಡಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ನಮ್ಮ ಮುಖಂಡ ಅಬ್ಬಿಗೆರೆಯ ವಿನೋದ್ ಅಂತೆ ಪ್ರಖ್ಯಾತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಗೌಡರ ಸಂಘಟನೆಯಲ್ಲಿ ಜವಾಬ್ದಾರಿಯನ್ನು ಪಡೆದು ಕೆಲಸ ಮಾಡ್ತಿರ್ತಕ್ಕಂಥ ವಿನೋದ್ರವರ ಹುಟ್ಟುಹಬ್ಬ ಇದೇ 4ನೇ ತಾರೀಕು ಆಚರಿಸ್ಕೊತ ಇದ್ದಾರೆ. ಅವರ ಹುಟ್ಟುಹಬ್ಬಕ್ಕೆ ಈ ಕ್ಷೇತ್ರದ ಶಾಸಕನಾಗಿ ನಾನು ಶುಭಾಶಯವನ್ನು ಕೊಡ್ತೇನೆ. ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯುವಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತೇಳಿ ವಿನೋದ್ರವರಿಗೆ ಮತ್ತೊಮ್ಮೆ 4ನೇ ತಾರೀಕು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಈ ಮೂಲಕ ಕೋರ್ತೇನೆ. ಹಲೋ ಅಬ್ಬಿಗೆರೆ ವಿನೋದ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಬ್ಬಿಗೆರೆ ವಿನೋದ್ ಅವರು ನನಗೆ ಗಂಗಮ್ಮಗುಡಿ ಪೊಲೀಸ್ ಸ್ಟೇಷನ್ಗೆ ಬಂದ ಒಂದೆರಡು ದಿನದಲ್ಲೇ ಪರಿಚಯ ಆದರು. ಇವರನ್ನು ಮೊದಲ ಬಾರಿಗೆ ನಾನು ಪರಿಚಯ ಮಾಡಿಕೊಂಡಾಗಲೇ ಈತ ಒಬ್ಬ ಒಳ್ಳೆ ಸಂಘಟನಾಕಾರ ಹಾಗೂ ಜನಸ್ನೇಹಿ ವ್ಯಕ್ತಿತ್ವ ಉಳ್ಳವನು ಅಂತ ಗೊತ್ತಾಯಿತು. ಮತ್ತು ಅಬ್ಬಿಗೆರೆ ವಿನೋದ್ ಬಗ್ಗೆ ಹೇಳಬೇಕಂದ್ರೆ ಇವರು ತಮ್ಮನ್ನು ಕನ್ನಡ ರಕ್ಷಣಾ ವೇದಿಕೆ ಒಟ್ಟಿಗೆ ಗುರುತಿಸಿಕೊಂಡಿದ್ದಾರೆ. ಒಂದು 12 ವರ್ಷಗಳಿಂದನೂ ಬೆಂಗಳೂರು ನಗರದಲ್ಲಿ ಒಳ್ಳೆ ಸಂಘಟನಾಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಯುವ ಪ್ರತಿಭೆ ಈ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಳೋದು, ಒಟ್ಟಿಗೆ ಈ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸದಲ್ಲಿ ಪೊಲೀಸರ ಒಟ್ಟಿಗೆ ಕೈ ಜೋಡಿಸಿ ಒಳ್ಳೆ ಕೆಲಸ ಮಾಡೋದು ಭಾಳ ಶ್ಲಾಘನೀಯ ಕೆಲಸ ಇದು. ಅಬ್ಬಿಗೆರೆ ವಿನೋದರವರಿಗೆ ಅವರ ಹುಟ್ಟುಹಬ್ಬದ ಈ ಒಂದು ದಿನದಲ್ಲಿ ನಾನು ಶುಭಾಶಯ ಬಯಸ್ತೇನೆ. ಹಾಯ್, ನಾನು ವೆಂಕಟೇಗೌಡ ಪೊಲೀಸ್ ಇನ್ಸ್ಪೆಕ್ಟರ್. ನನ್ನ ಆತ್ಮೀಯ ಸ್ನೇಹಿತರಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದಂಥ ವಿನೋದ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ಆ ದೇವರು ಆಯುರಾರೋಗ್ಯ ನೆಮ್ಮದಿ ಶಾಂತಿ ಮತ್ತು ಸಕಲ ಐಶ್ವರ್ಯಗಳನ್ನು ದಯಪಾಲಿಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಕನ್ನಡಕ್ಕಾಗಿ ಹೆಚ್ಚಿನ ಹೋರಾಟವನ್ನು ಮಾಡಲಿ ಮತ್ತು ರಾಜಕೀಯವಾಗಿ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ದೊರೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಥ್ಯಾಂಕ್ ಯು. ಆತ್ಮೀಯ ಸ್ನೇಹಿತ ಅಬ್ಬಿಗೆರೆ ವಿನೋದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹಾಯ್ ವಿನೋದ್, ವಿಶ್ ಯು ಮೆನಿ ಮೆನಿ ಹ್ಯಾಪಿ ಡೇಟ್ಸ್ ಆಫ್ ದ ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಲೋ ವಿನೋದ್, ಇವತ್ತು ನಿಮ್ಮ ಹುಟ್ಟಿದ ಹಬ್ಬ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ ನಿಮಗೆ 100 ವರ್ಷ ಆಯುಷ್ ಆರೋಗ್ಯ ಸಂಪತ್ತ ಕೊಟ್ಕಪ್ಪಾಗಿ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ಡೇಟ್ಸ್ ಆಫ್ ದ ಡೇ. ವಿನೋದ್, ತಮ್ಮಗೆ ಹೇಳಬೇಕು ಅಂದರೆ
ತಾವು ನೀ ನನಗೆ ಪರಿಚಯ ಆಗಿದ್ದು ಅಬ್ಬಿಗೆರೆ ವಿನೋದ್ ಕರವೆ ಅಂತೇಳಿ ಫೇಸ್ಬುಕ್ ಮೂಲಕ ಪರಿಚಯ ಆದ್ರಿ. ಅದಾದಮೇಲೆ ನಾನು ಬಗಲುಗುಟ್ಟೆ ಸ್ಟೇಷನಿಗೆ ಬಂದಮೇಲೆ ನಮ್ಮ ನಿಮ್ಮ ಮುಖಾಮುಖ ಪರಿಚಯ ಆಯಿತು. ತಾವು ಬಗ್ಗೆ ಹೇಳಬೇಕು ಅಂತ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತೀರ, ತುಂಬ ಪೊಲೀಸ್ ಫ್ರೆಂಡ್ಲಿ, ಈವನ್ ನಮ್ಮ ಕಾನ್ಸ್ಟೇಬಲ್ ನಮ್ಮ ಸಿಬ್ಬಂದಿಯಿಂದ ಹಿಡಿದು ಮೇಲಧಿಕಾರಿಗಳು ಕೂಡ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಿ. ತಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೂ ಕೂಡ. ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇನ್ನೂ ಮೇಲ್ಮಟ್ಟಕ್ಕೆ ನೀವು ಬೆಳೀರಿ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಈ ದಿನ ನಿಮಗೆ ತುಂಬ ಶುಭಕರವಾಗಿರಲಿ, ಖುಷಿಯಾಗಿರಲಿ, ದೇವರು ನಿಮ್ಮ ಚೆನ್ನಾಗಿಟ್ಟಿರಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವಿನೋದ್, ಹ್ಯಾಪಿ ಬರ್ತ್ಡೇ ಟು ಯು. ಸದಾ ಕನ್ನಡದ ಕೆಲಸದ ಜೊತೆಗೆ ಇನ್ನೊಂದವರಿಗೆ ನೆರವಾಗುವಂಥ ನಿನ್ನ ವ್ಯಕ್ತಿತ್ವ ಇನ್ನಷ್ಟು ಪ್ರಜ್ವಲಿಸಲಿ. ಆ ತಾಯಿ ರಾಜರಾಜೇಶ್ವರಿ ನಿಮಗೆ ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಹಾಯ್ ವಿನೋದ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಬ್ಬಿಗೆರೆ ವಿನೋದ್, ನಮ್ಮದು ನಿಮ್ಮದು ಪರಿಚಯ ಡಿಗ್ರಿಲೇ, ಬಿ ಎಲ್ ಕಾಲೇಜು, ನೀವು ಸೀನಿಯರು, ನಾವು ಜೂನಿಯರು, ಬಟ್ ಆವಾಗ ನಮ್ಮದಷ್ಟು ಪರಿಚಯ ಇರಲಿಲ್ಲ. ಮತ್ತು ನಾನು ಯಾವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ಯಶವಂತಪುರ ಬಂದೆ ಆವಾಗ ಮತ್ತೆ ಭೇಟಿ ಆಯಿತು. ಆವಾಗಲಿಂದ ನಾವೆಷ್ಟು ಕ್ಲೋಸ್ ಫ್ರೆಂಡ್ಸ್ ಆದ್ವಿ ಅಂದರೆ ಇವಾಗಲೂ ಅಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ. ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಪದಗಳೇ ಸಿಗೋದಿಲ್ಲ, ಅಷ್ಟಿದೆ. ನಮ್ಮಲ್ಲೊಬ್ಬರು ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ, ಕನ್ನಡಕ್ಕೋಸ್ಕರ ಇದ್ದಾರೆ ಅಂದರೆ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನೀವು ಅಷ್ಟೇ ಒಳ್ಳೆಯ ಹೆಸರು ಮಾಡಿದ್ದೀರಾ, ಇನ್ನೂ ಒಳ್ಳೆಯ ಹೆಸರು ಮಾಡಿ ಇನ್ನೂ ಒಳ್ಳೆ ಹುದ್ದೆಗೆ ಹೋಗಿ ಅಂತ ನಾವು ಕೇಳ್ಕೊಳ್ತೀವಿ. ಮತ್ತು ದೇವರು ನಿಮಗೆ ಮತ್ತು ನಿಮ್ಮ ವೈಫ್ ಗೌರಿ ಅವ್ರಿಗೆ ಇಬ್ರಿಗೂ ಒಳ್ಳೇದು ಮಾಡಲಿ. ಈ ಜನ್ಮ ದಿನ ನಿಮಗೆ ತುಂಬ ಸಂತೋಷವಾಗಿರಲಿ, ತುಂಬ ಸಂತೋಷವಾಗಿರಿ. ದೇವರು ನಿಮಗೆ ಆಯುರ ಆರೋಗ್ಯೇಶ್ವರ ಎಲ್ಲ ಕೊಟ್ಟು ಕಾಪಾಡಲಿ. ಇನ್ನು ನಿಮ್ಮ ಫ್ರೆಂಡ್ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತೀನಿ. ವಿಶ್ ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೈ ಡಿಯರ್ ಫ್ರೆಂಡ್. ಹಾಯ್ ವಿನೋದ್, ರಾಜಗೋಪಾಲ್ ನಗರ ಸ್ಟೇಷನಲ್ಲಿ ಇದ್ದಾಗಿಂದ ತಾವು ನನ್ನ ಪರಿಚಯ ಇದ್ದೀರಾ. ಅಬ್ಬಿಗೆರೆ ಭಾಗದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೀರಾ. ಇವತ್ತು ನಿಮ್ಮ ಬರ್ಡೇ, ನನ್ನ ಕಡೆಯಿಂದ ನಿಮಗೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಬರ್ಡೇ. ನಿಮಗೆ ಇವೇನೇನು ಕನಸುಗಳು ಕಂಡಿದ್ದೀರಾ ಎಲ್ಲ ನನಸಾಗಲಿ ಅಂತ ನಾನು ಹೃದಯದಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್ ವಿನೋದ್, ಈ ಸ್ನೇಹಜೀವಿಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಈ ಹೋರಾಟ, ಈ ಕನ್ನಡ ರಕ್ಷಣಾ ಒಂದು ಹೋರಾಟ ಸದಾ ಹೀಗೆ ಮುಂದುವರಿಯಲಿ, ನಿಮ್ಮ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಸಂಜೀವ್. ಹಾಯ್ ವಿನೋದ್, ನೀವು ಫಸ್ಟ್ ಟೈಮು ನಮಗೆ ಒಂದು ಬಂದೋಬಸ್ತಲ್ಲಿ ಪರಿಚಯ ಆಗಿದ್ದೀರಿ. ನೀವು ಸ್ನೇಹಜೀವಿ ಇದ್ದೀರಿ. ಎನಿವೇ, ಹ್ಯಾಪಿ ಬರ್ಡೇ, ಸ್ಟೇ ಬ್ಲೆಸ್ಡ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಗೌಡ. ನಮ್ಮ ತುಂಬ ಒಳ್ಳೆ ಸ್ನೇಹಿತರು ಅಬ್ಬಿಗೆರೆ ವಿನೋದ್ ಅವರು, ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೆಯದಾಗಲಿ, ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಾ. ಇದೇ ರೀತಿ ದೊಡ್ಡ ಮಟ್ಟಕ್ಕೆ ನಿಮ್ಮ ಕೆಲಸಗಳು ರೀಚ್ ಆಗಲಿ. ಆಲ್ ದಿ ಬೆಸ್ಟ್, ಮೆನಿ ಮೆನಿ ಹ್ಯಾಪಿ ಟೈಮ್ಸ್ ಆಫ್ ದ ಡೇ. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ವಿನೋದ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು 1994 ಸರ್ಕಾರಿ ಪ್ರೌಢಶಾಲೆ ಅಬ್ಬಿಗೆರೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿರ್ಬೇಕಾದ್ರೆ ನೀನು ಎಸ್ ಎಲ್ ಸಿಯಲ್ಲಿ ಪ್ರಥಮ ಬ್ಯಾಚಿನ ಹುಡುಗನಾಗಿದ್ದೆ. ಆವಾಗ ನೀನು ತುಂಬ ಚಿಕ್ಕವನಿದೆ ಮತ್ತು ನನ್ನ ಅತಿಮೆಚ್ಚಿನ ಸ್ಟೂಡೆಂಟ್ ಆಗಿದ್ದೆ. ತುಂಬ ಸಂತೋಷ ಆಗ್ತಾ ಇದೆ. ನಾವು ಪಟ್ಟ ಪರಿಶ್ರಮಕ್ಕೂ ನೀನು ಬೆಳೆದು ಬಂದ ಒಂದು ರೀತಿ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದರಿಂದ ಹುಟ್ಟುಹಬ್ಬದ ಈ ದಿನದಲ್ಲಿ, ಈ ಸಂದರ್ಭದಲ್ಲಿ ನಿನಗೆ ದೇವರು, ನಿನ್ನ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾ ಈ ಮೂಲಕ ಕಲಿಸ್ತಾ ಇದ್ದೇನೆ. ಸಹೋದರ ವಿನೋದ್ ಜಿ, ಹುಟ್ಟುಹಬ್ಬದ ಶುಭಾಶಯಗಳು. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರಲಿ. ನಿಮ್ಮ ಹೋರಾಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಮಾಜ ಸೇವೆ ಬಹಳಷ್ಟು ಖುಷಿ ತಂದಿದೆ. ಇನ್ನೂ ಎತ್ತರ ಮಟ್ಟದಲ್ಲಿ ಬೆಳೆದಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಸಮಗ್ರ ಸೇನಾನಿಗಳು ನಿಮ್ಮ ಜೊತೆಗಿರ್ತೀವಿ. ನಿಮಗೆ ಒಳ್ಳೆಯದಾಗಲಿ, ಶುಭಾಶಯ, ಶರಣಾರ್ಥಿ. ಅಬ್ಬಿಗೆರೆ ವಿರೋದ್ರ ಅವರಿಗೆ ಜನ್ಮದಿನದ ಶುಭಾಶಯಗಳು. ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಕನ್ನಡದ ಕೆಲಸವನ್ನು ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ. ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನಿಮಗೆ ಇನ್ನೂ ಹೆಚ್ಚಿನ ಕೀರ್ತಿ, ಆಯಸ್ಸು, ಆರೋಗ್ಯವನ್ನು ಕೊಡಲಿ ಅಂತೇಳಿ ಭಗವಂತ ಪ್ರಾರ್ಥಿಸ್ತೀನಿ. ವಿನೋದ್, ನಿಮಗೆ ಹುಟ್ಟ ಹಬ್ಬದ ಶುಭಾಶಯಗಳು. ನಾನು ವಿದ್ಯಾರ್ಥಿ ದಶೆಯಿಂದಲೂ ನಿಮ್ಮನ್ನು ನೋಡಿಕೊಂಡು ಬಂದಿದ್ದೇನೆ. ನೀವು
ಸಾಮಾಜಿಕ ಕಾಳಜಿಯನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಭವಿಷ್ಯದ ಜೀವನ ಚೆನ್ನಾಗಿರಲಿ. ಆ ಮೂಲಕ ಈ ನಾಡಿಗೂ ತಮ್ಮಂತಹ ಯುವಕರಿಂದ ಒಳ್ಳೆಯ ಭವಿಷ್ಯ ಬರಲಿ ಅಂತ ಆಶಿಸಿ ಮತ್ತೊಮ್ಮೆ ತಮಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಹಾಯ್, ನಾನು ಸೂರಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಗೆಳೆಯ ವಿನೋದ್ ಅವ್ರ ಬರ್ಡೇ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವಿನೋದ್. ಖುಷಿ ಖುಷಿಯಾಗಿರಿ, ಇವತ್ತು ಎಲ್ಲ ಒಳ್ಳೆಯದಾಗಲಿ. ನೀವು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಇನ್ನಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ದೇವರು ನಿಮ್ಮ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಎಲ್ಲ ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಟೇಕ್ ಕೇರ್. ಹಾಯ್ ವಿನೋದ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರಿಗೆ ಒಳ್ಳೇದು ಮಾಡಲಿ, ಇನ್ನಷ್ಟು ಕನ್ನಡ ಪರ ಕೆಲಸಗಳನ್ನ ಮಾಡೋ ಶಕ್ತಿ ನೀವು ಕೊಡಲಿ ದೇವರು. ಯಾವಾಗಲೂ ಆ ಡಿಂಪಲ್ ನಗು ನಿನ್ನಲ್ಲಿರಲಿ. ಆಲ್ ದ ಬೆಸ್ಟ್, ಹ್ಯಾಪಿ ಬರ್ತ್ಡೇ. ಗೆಳೆಯ ವಿನೋದ್ಗೆ ನಿಮ್ಮ ಪ್ರೀತಿಯ ರಾಘವ ಸೂರ್ಯನ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಈ ಹೋರಾಟ, ಸಾಮಾಜಿಕ ಕಳಕಳಿ, ಕಾಳಜಿ, ಜನರ ಪರವಾಗಿರುವಂತಹ ಒಲವು ಹೀಗೆ ಮುಂದುವರಿದು ಭಗವಂತ ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ ವಿನೋದ್ ಅವ್ರಿಗೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ತುಂಬ ಒಳ್ಳೆಯದಾಗಲಿ, ನಿಮ್ಮ ಕನಸುಗಳು ಏನೇನಿದೆಯೋ ಪ್ರತಿಯೊಂದು ಈಡೇರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ಸೊ ನಮ್ಮ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ನಿಮಗೆ ಮತ್ತೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಎಲ್ಲ ಒಳ್ಳೆಯದಾಗಲಿ. ಹಾಯ್ ವಿನೋದ್, ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ. ನೆಲ ಜಲ ಭಾಷೆ ಅಂತ ಬಂದಾಗ ನಿಮ್ಮ ಹೋರಾಟ ನಿಜಕ್ಕೂ ಅದ್ಭುತ. ಸಾಧ್ಯ ಆದರೆ ಆದಷ್ಟು ಬೇಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಬಿಡಿ. ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ. ಏನಪ್ಪ ವಿನೋದ, ಚೆನ್ನಾಗಿದ್ಯಾ? ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನೀನು ನನಗೆ ಪರಿಚಯ ಆಗಿ ಎಷ್ಟು ವರ್ಷ ಆಯ್ತು ಗೊತ್ತೇನೆ? ಸುಮಾರು 15 ವರ್ಷ ಆಯಿತು ಕಣಯ್ಯ. ಮೊದಲನೇ ದಿನ ನೀನು ನನಗೆ ಪರಿಚಯ ಆದಾಗ ಯಾವ ರೀತಿ ಮಾತಾಡ್ತಾ ಇದ್ದೋ ಈಗಲೂ ಅದೇ ರೀತಿ ಮಾತಾಡ್ತಾ ಇದೆಯಲ್ಲ, ಅದು ನಿನ್ನ ದೊಡ್ಡ ಗುಣ ಕಣಯ್ಯ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ಸಮಾಜ ಸೇವೆ ಮಾಡ್ತಾ ಇದೆಯಾ, ಅದನ್ನೆಲ್ಲ ನೋಡಿ ನಮಗೆ ತುಂಬ ಸಂತೋಷ ಆಗುತ್ತೆ ಕಣಯ್ಯ. ನಾನು ಆ ದೇವರಲ್ಲಿ ಬೇಡ್ಕೊತೀನಿ, ನಿನಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ. ತಂದೆ ತಾಯಿಗೆ ಬೆಲೆ ಕೊಡು, ಗುರು ಹಿರಿಯರಿಗೆ ಬೆಲೆ ಕೊಡು, ಆ ದೇವರು ನಿನಗೆ ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ವಿನೋದ್. 100 ವರ್ಷ ಚೆನ್ನಾಗಿ ಬಾಳಪ್ಪ. ಹಾಯ್, ನಾನು ವಿನೋದ್ ಮೊದಲಬರು, ಪ್ರೈಮರಿ ಸ್ಕೂಲ್ ಟೀಚರ್. ನನ್ನ ನಲ್ಮೆಯ ಹೆಮ್ಮೆಯ ವಿದ್ಯಾರ್ಥಿ ವಿನೋದ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಸಮುದ್ರದಲ್ಲಿ ಬೀಳುವ ಸ್ವಾತಿ ಮುತ್ತಿನ ಕೆಲವು ಹನಿಗಳು ಮಾತ್ರ ಮುತ್ತಾಗುವ ಹಾಗೆ ನಿನ್ನ ವ್ಯಕ್ತಿತ್ವ ಅಪರೂಪ, ಅಮೂಲ್ಯ. ನಿನ್ನ ಈ ನಾಡಿಗೆ, ದೇಶಕ್ಕಾಗಿ ಸೇವೆಗೋಸ್ಕರ ಭಗವಂತ ನಿನ್ನ ಇಂತಹ 100 ವರ್ಷಗಳ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು, 100 ವಸಂತಗಳವರೆಗೆ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೊಡಲಿ ಅಂತ ನಮ್ಮೆಲ್ಲ ಶಿಕ್ಷಕ ಬಳಗಗಳ ಪರವಾಗಿ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುನೀಲ್ ಕುರಿಬಾಂಡ್. ಓಕೆ, ಅಬ್ಬಿಗೆರೆ ವಿನೋದ್ ನನ್ನ ತುಂಬ ಆತ್ಮೀಯ ಸ್ನೇಹಿತ ವಿನೋದ್. ಅಬ್ಬಿಗೆರೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅದು ಗೌರಿ ಗಣೇಶ ಹಬ್ಬ ಆಗಿರ್ಬೋದು, ಇಲ್ಲ ಶ್ರೀರಾಮನವಮಿ ಆಗಿರ್ಬೋದು, ಇಲ್ಲಾದರೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ತುಂಬ ಚೆನ್ನಾಗಿ ಆಚರಿಸ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಸ್ಪೆಷಲಾಗಿ ಏನು ಹೇಳಬೇಕು ಅಂದರೆ ಇವತ್ತು ಒಂದು ಹಬ್ಬ ಇದ್ದಂಗೆ, ನನಗಂತೂ ಹಬ್ಬ ಇದ್ದಂಗೆ ಅನಿಸುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ, ಯಾಕಂದರೆ ಇವತ್ತು ವಿನೋದ್ ಅವ್ರದ್ದು ಹುಟ್ಟು ಹಬ್ಬ. ಓಕೆ ವಿನೋದ್ ಅವರೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಇದೇ ಥರ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡೋಗಿ. ಇದೇ ಥರ ಫ್ರೆಂಡ್ಸ್ನ ನಮ್ಮನ್ನೆಲ್ಲ ನಾವೆಲ್ಲ ಹೆಂಗೆ ನಿಮಗೆ ಫ್ರೆಂಡ್ಸಲ್ಲಿ ಇದ್ದೀವಿ, ಚಿಕ್ಕ ವಯಸ್ಸಿಂದ ಹೆಂಗೆ ಜೊತೆಗಿದ್ದೀವಿ, ಯಾವಾಗಲೂ ಹೆಂಗೆ ಇರೋಣ. ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ. ನೀವು ಮಾಡೋ ಕೆಲಸದಲ್ಲಿ ನಾವು ನಿಮಗೆ ಸಾಥ್ ಕೊಟ್ಟೆ ಕೊಡ್ತೀವಿ ಖಂಡಿತ. ನಿಮ್ಮ ಬೆಂಬಲ ನಮಗೆ ಬೇಕು, ನಮ್ಮ ಬೆಂಬಲ ನಿಮಗೆ ಬೇಕು. ಸೊ ಹಿಂಗೆ ಚಿಕ್ಕ ವಯಸ್ಸಿಂದ ಹೆಂಗೆ ಫ್ರೆಂಡ್ಶಿಪ್ಪಲ್ಲಿ ಇದು ಹಂಗೆ ಇರೋಣ. ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ವಿನೋದ್, ಹ್ಯಾಪಿ ಬರ್ತ್ಡೇ. ಎಸ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ಸಾಕಷ್ಟು ಸೋಷಲ್ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ಇನ್ನೂ ತುಂಬ 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 ವರ್ಕ್ಗಳಾಗಬೇಕು. ನಿಮ್ಮ ಡ್ರೀಮ್ಸ್ ಏನಿದೆ, ಪ್ರಾಜೆಕ್ಟ್ಸ್ ಏನಿದೆ, ಪ್ರತಿಯೊಂದು ಕೂಡ ಫುಲ್ಫಿಲ್ ಆಗಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಐ ವಿಶ್ ಯು ಆಲ್ ದ ವೆರಿ ಬ್ರೈಟ್ ಸಕ್ಸಸ್, ಕಲರ್ಫುಲ್ ಲವ್ಲಿ ಲೈಫ್ ಅಹೆಡ್. ಕೀಪ್ ಸ್ಮೈಲಿಂಗ್ ಆಲ್ವೇಸ್.